ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಯಾಕಂದ್ರೆ ಈಗ ಸೌಂಡ್ ಕೇಳವಲ್ತು, ಫುಲ್ ಎಲ್ಲರೂ ಪಟಾಕಿ ಹಚ್ಚಿದಾರು. ನಾನು ಮಾತಾಡೋದು ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸ್ತಾ ಇರ್ಬೋದು. ಹಂಗೆ ಪೂಜೆ ನೋಡ್ರಿ ಯಾವ ಥರ ಆಗೈತೆ ಅಂತ ತೋರಿಸ್ತೇನೆ ನಾನು ನಿಮ್ಗೆ. ಹಂಗೆ ಪೂಜೆ ನೋಡ್ರಿ ಯಾವ ಥರ ಆಗೈತೆ ಅಂತ ತೋರಿಸತ್ತೇನಿ. ಇವತ್ತಿನ ಪೂಜೆ ನಮ್ಮ ಮನೆಯವ್ರು ಮಾಡಿದ್ದು, ಸ್ವಲ್ಪ ಆ ಕಡೆ ಈ ಕಡೆ ಆಗೈತಿ. ಅಂದ್ರೆ ನಾನು ಮಾಡೋ ಥರ ಅಂತ ನನಗೆ ಅನಿಸಿಲ್ಲ, ಆದರೆ ಪರ್ಫೆಕ್ಟಾಗಿ ಮಾಡಿದ್ದಾರೆ ಪೂಜೆ ನೋಡ್ರಿ. ಈ ಥರ ಮಾಡಿದ್ದಾರೆ ಪೂಜೆ. ನಾನೇನು ಲಕ್ಷ್ಮೀ ಪೂಜೆ ಅಂತ ಮಾಡಲ್ಲ, ಕಾಮನ್ ಆಗಿ ಯಾವ ಥರ ಪೂಜೆ ಮಾಡ್ತೇನಲ್ಲ ಅದೇ ಥರ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೇನಷ್ಟ. ಹನ್ನೆಲ್ಲ ಇಟ್ಟು, ಯಾಕಂದ್ರೆ ನಾವು ಒಂದು ವರ್ಷ ಲಕ್ಷ್ಮೀ ಪೂಜೆ ಮಾಡಿದ್ರೆ ಪ್ರತಿ ವರ್ಷ ಮಾಡಬೇಕಾಗ್ತತಿ. ಮತ್ತು ಒಂದೊಂದು ಸಾರಿ ನಮಗೂ ಎಮರ್ಜೆನ್ಸಿ ಊರಿಗದು ಹೋಗಬೇಕಾದ್ರೆ ಏನು ಮಾಡೋದಂಥೇಳಿ ನಾನೇನು ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿರ್ತೇನೆ ನೋಡ್ರಿ. ನೈವೇದ್ಯಕ್ಕೆ ನಾನು ಚಿತ್ರಾನ್ನ ಮತ್ತು ಬಜ್ಜಿ ಮಾಡಿದ್ನಿ, ಕಡಲೆಬೇಳೆ ಪಾಯಸ, ಹಪ್ಪಳ, ಇಷ್ಟೇ ಸಿಂಪಲ್ಲಾಗಿ ನೈವೇದ್ಯ, ಮಧ್ಯಾಹ್ನ ಊಟ. ಈ ಥರ ಪೂಜೆ ಮಾಡಿದ್ದಾರೆ ನಮ್ಮ ಮನೆಯವ್ರು. ಇವತ್ತು ಹೆಲ್ಪ್ ಮಾಡಿದಾರು, ಬೆಳಗ್ಗೆ ಬೆಳಗ್ಗೆ ನಂದು ಕೆಲಸ ಇತ್ತಲ್ಲ ಹಾಗಾಗಿ ಅವರೇ ಇವತ್ತು ಹೆಲ್ಪ್ ಮಾಡಿದಾರು. ಹಾಗೆ ಹೊರಗಡೆ ಸಂಜೆ ಹೊತ್ತು ದೀಪ ಹಚ್ಚಿದ್ದೀನಿ, ಪುಣ್ಯ ಗಾಳಿ ಯಾಕೋ ಬಂದಿಲ್ಲ, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಎಲ್ಲ ಹೋಗ್ಬಿಡ್ತಿದ್ವು. ಆಮೇಲೆ ತುಳಸಿ ಗಿಡದ ಮುಂದೆ ಒಂದು ದೀಪ ಹಚ್ಚಿದ್ದೀನಿ, ಯಾಕಂದ್ರೆ ಅಲ್ಲಿ ಕಂಪೌಂಡ್ ಮೇಲೆ ಇದ್ರೆ ಹೋಗತ್ತಿದ್ವು ನೋಡ್ರಿಲ್ಲ, ಆಲ್ರೆಡಿ ಹೋಗೇ ಬಿಟ್ಟವು. ಏನ್ ಮಾಡ, ಏನ ಚಿಂತೆ, ಕಿವಿ ಮುಚ್ಕೊಳತ್ತಾನೀಗ ಭಯ ಪಟ್ಕೊಂಡು. ನನಗೂ ಭಯನೇ. ಏನ್ ಸೌಂಡ್, ಏನ್ ಹಚ್ತಿ? ಆಯ್ತು ಹಚ್ಚ, ಹುಷಾರಾಗಿ ಹಚ್ಬೇಕ. ಚಿಂಟುನ್ ಡ್ರೆಸ್ ತೋರ್ಸು, ಹೊಸ ಡ್ರೆಸ್ ಹಾಕೋಣ ಇವತ್ತು ಚಿಂಟು, ಫುಲ್ ಖುಷಿ. ಏನದು ಆರ್ಮಿ ತೋರ್ಸು, ಈ ಕಡೆ ಹಿಂಗ್ ಹಿಂದೆ ನಿಂತು ಆ ಕಡೆ ಹಿಂದೆ ಹೋಗು ತೋರ್ಸು. ವಾವ್ ಸೂಪರ್ ಜಾಕೆಟ್. ಹುಷಾರಾಗಿ ಹಚ್ಬೇಕ. ಏನ್ ಹಚ್ಚತ್ತನ್ ಶ್ರೇಯಸ್, ಏನ್ ಹಚ್ಚತ್ತನ? ಹಂಗಿಟ್ಟಿದ್ದಾನೆ ಹಿಂಗಿರ್ತಾನೆ.
ನೀವ್ರಿ ಹೋಗಿ ನೀವು ಯಾಕಡೆ ಕೊಡು ಮಗನ ಮುಗಿಲ್ ತಳಿಪ್ಪ ಸೂಪರ್ ಅಲ್ಲಿ ನೋಡ ಅಲ್ಲಿ ಶ್ರೇಯಸ್ ಏನೋ ಇದನ್ ಮಾಡತ್ತ ನೋಡು ಅದು ಸುರ್ಸುರ್ ಬತ್ತಿ ಅದೇ ಸುರ್ಸುರ್ ಬತ್ತಿ ಲೆಟರ್ ತೋರ್ಸಿ ಇನ್ನೊಮ್ಮೆ ಜಿ ಹ್ಮ್ ಆಮೇಲೆ ಎಚ್ ಹ್ಮ್ ಕೆ ಮತ್ತೆ ಐ ಝಡ್ ಏನ್ ಹೇಳ್ರಿ ಏನದು ಝಡ್ ನನಗೆ ಈ ಸುರುಸುರು ಬತ್ತಿ ಮತ್ತು ಈ ಥರ ಚಕ್ರ ಅಂದ್ರೆ ಭಾಳ ಇಷ್ಟ ಸಣ್ಣಕ್ಕಿದ್ದಾಗಿಂದನೂ ಈ ಸೌಂಡ್ ಬರ್ತಾವಲ್ಲ ಅಂಥ ಪಟಾಕಿ ಅಂದ್ರೆ ಭಾಳ ಅಂದ್ರೆ ಭಾಳ ಭಯ ನನಗೆ ಈಗಲೂ ಕೂಡ ಈ ಥರದ್ದೆಲ್ಲ ಇನ್ನೂ ಖುಷಿ ಖುಷಿಯಾಗಿ ಹಚ್ತೇನೆ ನಮ್ಮ ಯಜಮಾನರು ಪಟಾಕಿ ಫುಲ್ ಎಲ್ಲ ರೆಡಿ ಮಾಡತ್ತಾರು ಹಚ್ಚಕ್ಕ ಆಲ್ರೆಡಿ ಎರಡು ಮೂರು ದಿವಸ ಆಯ್ತು ಎಲ್ಲರೂ ಪಟಾಕಿ ಹಚ್ಚತ್ತೇವಿ ಖಾಲಿ ಆಗಿ ಬಂದ ಇವತ್ತ ಲಾಸ್ಟ್ ಎಲ್ಲ ಖಾಲಿ ಮಾಡಿಬಿಡೋದು ಇನ್ನು ನಾಳೆಯಿಂದ ಎಲ್ಲರೂ ಸ್ಕೂಲ್ ಇಬ್ಬರು ಸ್ಕೂಲಿಗೆ ಹೋಗ್ತಾರಲ್ಲ ಮುಗಿತಿದ್ದ ಹಚ್ಲಿ ಬರ್ರಿ ಊಟ ಮಾಡೋನು ಈಗ 9:30 ಊಟದ ಟೈಮು ನಿದ್ದೆ ಬರತೈತಿ ನಾಲ್ಕೈದು ದಿವಸ ಅಂತೂ ಫುಲ್ ರೆಸ್ಟ್ ಆಗಿತ್ತು ಯಾಕಂದ್ರೆ ಸ್ಕೂಲೇ ಇರಲಿಲ್ಲ ಆರಾಮಾಗಿ ಎದ್ದಿದ್ದೆ ನಾಲ್ಕೈದು ದಿವಸದಿಂದ ಅಂತೂ ಬರೀ ರೆಸ್ಟೇ ರೆಸ್ಟು ಸ್ಕೂಲು ರಜೆ ಇತ್ತಲ್ಲ ಶನಿವಾರದಿಂದ ಬುಧವಾರದವರೆಗೂ ಈಗ ನಾಳೆಯಿಂದ ಸ್ಕೂಲು ಬೇಗ ಹೇಳಬೇಕು ನಿದ್ದೆ ಬರತೈತಿ ಮೇನ್ ನನಗೆ ಒಂದು ಸ್ವಲ್ಪ ಮಧ್ಯಾಹ್ನ ಹೊತ್ತು ಒಂದು ಹಾಫ್ ಆನ್ ಅವರ್ ಏನಾದರೂ ರೆಸ್ಟ್ ಮಾಡಿದ್ರೆ ಏನೂ ಅಷ್ಟಿದೆ ಅನ್ಸೋದಿಲ್ಲ ಇವತ್ತೆ ನಿದ್ದೆನೇ ಮಾಡಿಲ್ಲ ಒಂದು ಸ್ವಲ್ಪ ರೆಸ್ಟು ಮಾಡಿಲ್ಲ ಫುಲ್ ನಿದ್ದೆ ಬೆಳಿಗ್ಗೆಯಿಂದ ಶುರು ನಾಳೆಯಿಂದ ಏನು ನಾಷ್ಟ ಮಾಡ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ಅನ್ನೋದೊಂದು ಟೆನ್ಷನ್ ಸ್ಕೂಲ್ಗೆ ಮನೆಯಾಗಿದ್ರೆ ಏನಾಗ್ತೈತಿ ಏನೋ ಒಂದು ಸಿಂಪಲಾಗಿ ಮಾಡಿಬಿಡ್ತಾರೆ ಸ್ಕೂಲ್ಗೆ ಅಂದರೆ ಏನಾಗ್ತೈತಿ ಚಿಂಟು ಏನು ತೊಗೊಂಡು ಹೋಗ್ತಾನೋ ಏನೋ ಅಂತ ಆ ಥರ ಯೋಚನೆ ಮಾಡಬೇಕು ಈಗ ಮಧ್ಯಾಹ್ನ ಮಾಡಿದ್ದು ಚಿತ್ರಾನ್ನ ಬಿಸಿ ಮಾಡತ್ತೇನೆ ಪಾಯಸ ನೋಡಿ ಪಾಯಸ ಇಷ್ಟ ಐತಿ ಇದನ್ನೊಂಚೂರು ಬಿಸಿ ಮಾಡ್ತೇನೆ ಬಜ್ಜಿ ಎರಡೆರಡು ಉಳಿದಾವು ಮಧ್ಯಾಹ್ನ ಮಾಡಿದ್ದು ಅಷ್ಟು ಹಸಿವು ಇಲ್ಲ ಜಾಸ್ತಿನೇ ಆಯ್ತು ಮಧ್ಯಾಹ್ನ ಊಟ ಸೊ ಈಗ ಊಟದ ಸಮಯ ಊಟ ಮಾಡಬೇಕು ಲೇಟ್ ಆಗ್ಬಿಡ್ತು 9:30 ಇನ್ನು ನಿದ್ದೆ ಮಾಡೋಕ್ಕೆ ಲೇಟ್ ಆಗ್ಬಿಡ್ತೈತಿ ಲೇಟ್ ಆಗಿ ಮಲ್ಕೊಂಡ್ರೆ ಬೆಳಿಗ್ಗೆ ಬೇಗ ಹೇಳಕ್ಕೂ ಆಗೋದಿಲ್ಲ ಅದ್ರ ಜೊತೆ ಸಿಂಪಲ್ ಆಗಿ ಇವತ್ತು ಹಬ್ಬನೂ ಮುಗೀತು ಎಲ್ಲರೂ ಊಟ ಮಾಡೋಕ್ಕೆ ಹಾಲ್ಗೆ ತಗೊಂಡು ಹೋಗ್ಬೇಕು ಸ್ನೇಹಿತರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀನಿ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಳ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನ್ ಮಾಡಕತ್ತೇನೆ ಬಾಯ್ ಗುಡ್ ನೈಟ್